ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇವತ್ತು ಗುರು ಪೂರ್ಣಿಮೆ, ಅಮ್ಮನವರು ಸ್ವಾಮಿಗಳ ಮೈ ಮೇಲೆ ಬಂದು ಇವತ್ತು ವಾಗ್ದಾನ ಕೊಡ್ತಾ ಇದ್ದಾರೆ. ಭಾಳ ಅದ್ಭುತವಾಗಿತ್ತು ಗೈಸ್. ನನ್ನ ವೀಡಿಯೋಗಳಲ್ಲಿ ಇದು ಫಸ್ಟ್ನೇ ಬಾರಿಗೆ ನಾನು ನೋಡಿಸ್ತಾ ಇರೋದು ನಿಮಗೆ. ಭಾಳ ಅದ್ಭುತವಾಗಿತ್ತು ಗೈಸ್ ಇವತ್ತಿನ ದಿನ. ಮಿಸ್ ಮಾಡಬೇಡಿ ವಿಡಿಯೋನ. ಒಂದ್ಸರಿ ಮೋಸ ಹೋದೆ ನನ್ನ ಲೈಫಲ್ಲಿ. ಅವಾಗ್ಲಿಂದ ನಾನು ದೇವ್ರನ್ನೆಲ್ಲ ನಂಬಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಬಟ್ ನನ್ನ ಫ್ಯಾಮಿಲಿಯವರೇ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರು, ಮಾತಾ ಮಂತ್ರ ಮಾಡಿಸಿದ್ರು. ಮತ್ತೆ ಹಾಗೆ ಬದುಕಬಾರ್ದು ಹುಡುಗಿ, ಅವಳು ಬದುಕಿದ್ರೆ ನಮಗೆ ಸಮಸ್ಯೆ, ಆಸ್ತಿ ವಿಚಾರ ಎಲ್ಲ ಕೂಡ ಮಿಕ್ಸ್ ಆಗಿತ್ತು. ನನ್ನ ಹತ್ರ ನನ್ನ ಕೈ ತುತ್ತಿಂದವರೇ ನನ್ನ ಬೆನ್ನಿಗೆ ಚುರಿ ಆಗಿದ್ರು. ಅದರಿಂದ ಕಾಪಾಡಿರೋದು ಈ ಅಮ್ಮ. ಅಮ್ಮನವರ ಸನ್ನಿಧಾನದಲ್ಲಿ ಸ್ವಾಮಿಗಳ ಮೈ ಮೇಲೆ ಬಂದು ಅಮ್ಮನವರು ವಾಗ್ದಾನ ಸಹ ಇವತ್ತು ಕೊಟ್ಟರು. ಗುರು ಪೂರ್ಣಿಮೆ ಇವತ್ತು ಒಳ್ಳೆಯ ದಿನ, ಜನಸಾಗರವೇ ಹರಿದು ಬಂದಿತ್ತು ಗೈಸ್. ಈ ಭೂಮಂಡಲದಲ್ಲಿ ಒಂದು 40-20% ಜನ ದೇವ್ರನ್ನ ನಂಬಲ್ಲ, ದೇವನ್ನ ನಂಬದ, ಅವ್ರು ಇಷ್ಟ ಪಾಡ್ಕೆ ಅವ್ರು ಹೋಗ್ತಾ ಇರ್ತಾರೆ ಗೈಸ್. ಯಾಕಂದರೆ ಅವನ ಜೀವನದಲ್ಲಿ ಗೊತ್ತೇ ಇಲ್ಲ ದೇವರು ಏನನ್ನೋದು. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಯಾವಾಗೂ ಪೂಜೆ ಮಾಡಿರಲ್ಲ, ಅದಕ್ಕಾಗಿ ಗೊತ್ತಾಗಲ್ಲ ಗೈಸ್. ನಿಜವಾಗ್ಲೂ ಹೇಳಬೇಕಂದ್ರೆ ದೇವರು ಇದ್ದೇ ಇದ್ದಾನೆ. ಇಷ್ಟೊಂದು ಜನಗಳಂದರೆ ಭಕ್ತಾದಿಗಳ ಸಾಗರವೇ ಹರಿದು ಬಂದಿದ್ವು ಗೈಸ್. ಅಷ್ಟೊಂದು ಜನ ಬಂದಿದ್ದರು ಇವತ್ತಿನ ದಿನ. ಕಾಳಿಕಾದೇವಿ ಅಮ್ಮನವರ ಚಮತ್ಕಾರ ಏನಂತ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಹತ್ರ ಟೈಮ್ ಇದ್ದರೆ ಯಾವಾಗಾದರೂ ಅಮ್ಮನ ಒಂದು ಸಾರಿ ದರ್ಶನ ಮಾಡ್ಕೊಂಬನ್ನಿ, ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಎಂಥ ಕಷ್ಟಗಳಾಗಿರಲಿ 101% ಅಮ್ಮನವರು ನಿವಾರಣೆ ಮಾಡ್ತಾರೆ ಅಂತ ಹೇಳ್ತಾ ಇನ್ನೂ ಮುಂದಕ್ಕೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗೈಸ್. ಎಲ್ಲಿಂದ ಬಂದಿದ್ದೀರಾ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಹೌದಾ? ಇಲ್ಲಿ ದೇವಸ್ಥಾನ ಇದೆ ಅಂತ ಹೆಂಗಮ್ಮ ಗೊತ್ತಾಯ್ತು ಅಮ್ಮನವ್ರದ್ದು? ನಾವು ಕೂಡ ಯೂಟ್ಯೂಬಲ್ಲಿ ನೋಡ್ಕೊಂಡೇ ಬಂದಿದ್ದು. ಬಟ್ ಇಲ್ಲಿಗೆ ಬಂದ ಮೇಲೇನೆ ಗೊತ್ತಾಗಿದ್ದು ಈ ಅಮ್ಮಂಗೆ ತುಂಬಾ ಶಕ್ತಿ ಇದೆ. ತ್ರಿಶೂಲ ಪವಾಡ ಅನ್ನೋದು ಈ ಭೂಮಿ ಮೇಲೇನೆ ಎಕ್ಸ್ಪೆಷಲಿ ಸ್ಪೆಷಲ್. ಅದು ನನಗೆ ತುಂಬಾನೇ ಇಷ್ಟ ಆದಂತ ದೇವ್ರು. ನನ್ನ ದೇವ್ರ ಮೇಲೆ ಯಾವುದೇ ದೇವ್ರ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಬಟ್ ನಾನು ಇಲ್ಲಿಗೆ ಬಂದ್ಮೇಲೆ ನಾನು ನಂಬಿರೋ ದೇವ್ರು ಅಂತ. ನಾನು ಕಾಳಿಯಮ್ಮ ಅನ್ನೋದನ್ನ ಬಿಟ್ಟರೆ ನಾನು ಯಾವುದನ್ನು ಇಷ್ಟವಾಗಿ ಕರೆಯೋದಿಲ್ಲ. ಯಾಕೆ ಅಂದ್ರೆ ನನ್ನ ಪ್ರಾಣ ಉಳಿಸಿರುವಂತ ತಾಯಿ ಇವಳು. ನನಗೆ ತುಂಬಾ ಅಂದ್ರೆ ತುಂಬಾನೇ ತೊಂದರೆ ಇತ್ತು. ಇನ್ 2 ಡೇಸ್ ನಾನು ಬರಲ್ಲ ಈ ದೇವಸ್ಥಾನಕ್ಕೆ ಅನ್ನೋದೇ ಆಗಿದ್ರೆ ನನ್ನ ಪ್ರಾಣ ಹೋಗ್ತಿತ್ತು ಅಂತ ಕೂಡ ನಾನು ಕಣ್ಣಾರ ನಾನು ನೋಡಿದ್ದೀನಿ. ಮತ್ತೆ ಇನ್ನೊಂದು ಏನಂತಂದ್ರೆ ತ್ರಿಶೂಲ ಹಿಡ್ಕೊಂಡಾಗ ಒಂದು ಸಣ್ಣ ಬೆಳಕಲ್ಲಿ ಆ ತಾಯಿ ದರ್ಶನ ಆಗುತ್ತೆ. ಅದು ತುಂಬಾ ಜನಕ್ಕೆ ಶ್ರೇಷ್ಠ. ಎಷ್ಟೇ ತಪಸ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಅದು ಯಾರಿಗೂ ಕಾಣಿಸಲ್ಲ. ಎಷ್ಟೋ ಋಷಿ ಮುನಿಗಳು ಯಾರೇ ಆದ್ರೂ ತಪಸ್ ಮಾಡಿದ್ರು ಕೂಡ ಅಮ್ಮ ಕಾಣಿಸಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಗಿಲ್ಲಿ ಹಾಗಲ್ಲ. ಅಮ್ಮನ ತ್ರಿಶೂಲ ಹಿಡ್ಕೊಂಡು ಅಮ್ಮನ್ನ ಬೇಡಿ ಕರೆದ್ರೆ ಅಮ್ಮ ಖಂಡಿತವಾಗ್ಲೂ ಕಾಣಿಸ್ಕೊಳ್ತಾಳೆ. ನಿಮ್ ಸಮಸ್ಯೆ ಏನಿತ್ತಮ್ಮ ಇಲ್ಲಿಗೆ ಬರಕ್ ಮುಂಚೆ? ಇಲ್ಲಿಗೆ ಬರೋಕು ಮುಂಚೆ ಅಂದ್ರೆ ಆರ್ಥಿಕವಾಗಿ ಕುಗ್ಗೋಗಿದ್ದೆ. ಯಾರ್ದು ಸಪೋರ್ಟಿವ್ ನನಗಿರ್ಲಿಲ್ಲ. ನನ್ನ ತಾಯಿ ನನ್ನ ಅಕ್ಕ ಮಾತ್ರ ನನಗೆ ಇದ್ದಿದ್ದು. ಚಿಕ್ಕದಿಂದ ತುಂಬಾನೇ ಕಷ್ಟದಲ್ಲೇ ಬೆಳೆದಿದ್ದು ನಾವು. ಹಾಗಾಗಿ ಒಂದ್ಸರಿ ಮೋಸ ಹೋದೆ ನನ್ನ ಲೈಫಲ್ಲಿ. ಅವಾಗ್ಲಿಂದ ನಾನು ದೇವ್ರನ್ನೆಲ್ಲ ನಂಬಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಮತ್ತೆ ನನ್ನ ಫ್ಯಾಮಿಲಿಯವರೇ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರು, ಮಾತಾ ಮಂತ್ರ ಮಾಡಿಸಿದ್ರು. ಮತ್ತೆ ಹಾಗೆ ಬದುಕಬಾರ್ದು ಹುಡುಗಿ, ಅವಳು ಬದುಕಿದ್ರೆ ನಮಗೆ ಸಮಸ್ಯೆ, ಆಸ್ತಿ ವಿಚಾರ ಎಲ್ಲ ಕೂಡ ಮಿಕ್ಸ್ ಆಗಿತ್ತು. ನನ್ನ ಹತ್ರ ನನ್ನ ಕೈ ತುತ್ತಿಂದವರೇ ನನ್ನ ಬೆನ್ನಿಗೆ ಚುರಿ ಹಾಕಿದ್ರು. ಅದರಿಂದ ಕಾಪಾಡಿರೋದು ಈ ಅಮ್ಮ. ಇವಾಗೆಲ್ಲ ಓಕೆನಾ ನಿಮಗೆ? ನಾನೆಲ್ಲ ಆರಾಮಾಗಿದ್ದೀನಿ. ನನಗೆಲ್ಲಾನು ಕಳ್ಕೊಂಡಿದ್ದೀನಿ ಅಷ್ಟೇ ಅಲ್ಲ. ಬರೋ ಜನಗಳಿಗೆ ಏನು ಹೇಳ್ತೀರಾ ನೀವು? ಜನಗಳಿಗೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂತೀನಿ. ದಿಸ್ ಇಸ್ ಸ್ಪೆಷಲಿ ರಿಕ್ವೆಸ್ಟಿಂಗ್. ನಿಮಗೇನೇ ನಿಮ್ಮ ಫ್ಯಾಮಿಲಿ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ಗಂಡ ಹೆಂಡತಿ ಜಗಳ, ದೆವ್ವ ಭೂತ ಪ್ರೇತ ಏನೇ ಆಗಿರಲಿ, ದಯವಿಟ್ಟು ಅಮ್ಮನ ಸನ್ನಿಧಾನಕ್ಕೆ ಬನ್ನಿ. ನಿಮ್ಮ ಕಷ್ಟನ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಲೈಫಲ್ಲಿ ಚೆನ್ನಾಗಿರಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ಇದು ಒಂದು ಹೇಳಿ ತಿಂಗಳಿಗೆ ತಲೆಗೆ ತಿಳಿದ
ಆಗೈತಮ್ಮ, ಊರ್ ಜನ ಎಲ್ಲ ಸುಳ್ಳು ಹೇಳ್ತಾರಮ್ಮ, ಅದು ಆಗ್ತಾರೆ ಅಂತ ಎಲ್ಲ ಇದು ಹೇಳ್ತಾರಮ್ಮ. ನಾನು ಒಬ್ಬರ ಬಗ್ಗೆ ಆಗ್ತೈತಲ್ಲ, ಆಯ್ತಮ್ಮ, ಮನಸ್ತಾನಕ್ಕೆ ಬಂದಿದ್ಯಾ? ಹ್ಞೂ. ನಿನ್ಗೆ ಏನು ಪರಿಹಾರ ಮಾಡ್ಕೊಳ್ಬೇಕು ಮಾಡ್ಬಿಟ್ಟು. ಆಯ್ತಮ್ಮ, ಆಗ್ತೈತಲ್ಲ. ನಾನು ಅಂಗಡಿ ಮುಂಗಟ್ಕೊಳ್ಗಿದ್ದು ತೇಲಲ್ಲ, ಅದು ಇದೆಲ್ಲ ಎತ್ತಾರಮ್ಮ. ಅವ್ರಿಗೆ ಬಿ ನೂರು ಮಾಡಲಿ. ಹ್ಞೂ. ಅಲ್ಲಿ ಮುನೇಶ್ವರ ಕಟ್ಟೋಸಿ. ಹ್ಞೂ. ಮಾಡಿ ಎಲ್ಲಿ ಓಡಿಸೋದಮ್ಮ? ಹೇಳ್ತೀನಿ. ಆಯ್ತಮ್ಮ, ಸರಿ. ವಿಗ್ರಹ ಚಂದ್ರ ತೆಚ್ಚಿನ ಗುಡು ಉಚ್ಚರಿ ಗುಡು ನಮ್ಮ ಗುಡಿ ರಾಣಗಳಿಗೆ ತೆರಗಿ ಸಿರಿಗಳಿಗೆ ನಮ್ಮ ಉಚ್ಚರಿ ನಾಡಗಳಿಗೆ ತೆರಗಿ ಸಿರಿಗಳಿಗೆ ಗುಡು ನಮ್ಮ ತೆರಗಿ ರಾಣಗಳಿಗೆ ಸರಿ ಗುಡು ನಮ್ಮ ಗುಡಿ ನಾಡಗಳಿಗೆ ರಾಣಗಳಿಗೆ 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 ಸರಿ ಗುಡು ನಮ್ಮ ನಾಡಗಳಿಗೆ ರಾಣಗಳಿಗೆ ನಮ್ಮ ಉಚ್ಚರಿ ನಮ್ಮ ಗುಡಿ ನಮ್ಮ ತೆರಗಿ ರಾಣಗಳಿಗೆ ತೆಚ್ಚಿನ ಅವರಿಗೆ ಸೊನ್ನೆ ಅಂತ ಹೇಳ್ತಾರೆ ಗೈಸ್. ಆ ಥರ ನಂಬಬೇಕು, ದೇವ್ರನ್ನ ನಂಬಿ, ಜನಗಳನ್ನ 100% ನಂಬೇಡಿ, ದೇವ್ರನ್ನ 100% ನಂಬಿ, ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದೇ ಆಗುತ್ತೆ ಗೈಸ್. ಇಷ್ಟು ಹೇಳಬಲ್ಲೆ ನಾನು. ಈ ಕಾಳಿಯಮ್ಮನು ಭಾಳ ಪವರ್ಫುಲ್ಲು ಗೈಸ್. ಅದಕ್ಕೆ ನಮ್ಮ ಕಷ್ಟಗಳು ಏನೇ ಇರಲಿ, ಕ್ಷಣಗಳಲ್ಲಿ ನಾವು ಭಕ್ತಿಯಿಂದ ಬೇಡಿದ್ರೆ ಅಮ್ಮನು ಯಾವಾಗಲೂ ಕೈ ಬಿಡಲ್ಲ ಗೈಸ್. ಇದು ಹೇಳ್ತಾ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು 4 ಜನಕ್ಕೆ ತಿಳಿಸಿ. ಸನ್ನಿಧಾನ ಇಲ್ಲಿದೆ, ಭಕ್ತರಳ್ಳಿಯಲ್ಲಿ ಇರೋದು ಗೈಸ್, ಹೊಸಕೋಟೆ ಹತ್ರ. ಆ್ಯಕ್ಚುಲಿ ಅಮ್ಮನವರ ಮಹಿಮೆ ಹೇಳೋಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಅಷ್ಟೊಂದು ಪವರ್ಫುಲ್ ತಾಯಿ. ಯಾರು ಇವತ್ತವರೆಗೂ ನಮಗೆ ಒಳ್ಳೇದಾಗಿಲ್ಲ ಅನ್ನೋರೇ ಇಲ್ಲ ಗೈಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, 4 ಜನಕ್ಕೆ ತಿಳಿಸಿ ಗೈಸ್. ಯಾಕಂದರೆ ಎಲ್ರಿಗೂ ಒಳ್ಳೇದಾಗಲಿ, ಈ ಭೂಮಂಡಲದಲ್ಲಿ ಇರೋರಿಗೆಲ್ಲ. ಬಾಯ್ ಗೈಸ್.